ಹಾಯ್ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆ ಚಿಕ್ಕದಾಗಿ ಕಾಣಿಸ್ಕೊಂಡ್ರೆ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದರ ಬಗ್ಗೆ ಆಗಿ ತಿಳಿಸ್ಕೊಡ್ತೀನಿ ಈ ರೀತಿ ನಿಮ್ಮ ಹೊಟ್ಟೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಒಂದು ಹೆಣ್ಣಿಗೆ ತಾಯ್ತನ ಅನ್ನೋದು ತುಂಬಾ ಖುಷಿ ಕೊಡುವಂಥ ವಿಷಯವಾಗಿದೆ ಸೊ ಹಾಗಾಗಿ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ದರೆ ನಾಲ್ಕನೇ ತಿಂಗಳ ನಂತರ ನಿಮಗೆ ಹೊಟ್ಟೆ ಕಾಣಲಿಕ್ಕೆ ಸಿಗುತ್ತೆ ಹೀಗೆ ತಿಂಗಳು ಕಳೆದಂತೆ ನಿಮ್ಮ ಹೊಟ್ಟೆ ದೊಡ್ಡದಾಗಿ ಕಾಣಲು ಪ್ರಾರಂಭಿಸುತ್ತೆ ಬಟ್ ಕೆಲವರಿಗೆ ಏನಾಗುತ್ತೆ ಏಳು ತಿಂಗಳಾದರೂ ಕೂಡ ಅವರ ಹೊಟ್ಟೆ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇರುತ್ತೆ ಅಂಥವರಿಗೆ ಯಾರಾದರೂ ಅವರಿಗೆ ನಿಮ್ಮ ಹೊಟ್ಟೆ ಚಿಕ್ಕದಾಗಿ ಕಾಣ್ತಾ ಇದೆ ಅಂತ ಹೇಳಿದರೆ ಟೆನ್ಷನ್ ಆಗುವುದು ಸಹಜ ಆವಾಗ ನಿಮಗೆ ಅನಿಸ್ಬೋದು ಇದು ನಾರ್ಮಲ್ ಅಲ್ಲ ಇರ್ಬೋದು ಮತ್ತು ಮಗು ಸರಿಯಾಗಿ ಬೆಳೀತಾ ಇಲ್ಲ ಏನೋ ಮತ್ತು ಮಗುವಿನ ವೆಯ್ಟ್ ಕೂಡ ಸರಿಯಾದ ಸಮಯಕ್ಕೆ ಬೆಳೀತಾ ಇಲ್ಲ ಏನೋ ನಾರ್ಮಲ್ ಡೆಲಿವರಿ ಆಗ್ತಾ ಇಲ್ಲ ಏನೋ ಅನ್ನುವ ಕೆಲವೊಂದು ಗೊಂದಲ ನಿಮ್ಮಲ್ಲಿ ಉಂಟಾಗೋದು ಸಹಜವಾಗಿದೆ ಅದೇ ರೀತಿ ನಿಮ್ಮ ಹೊಟ್ಟೆ ದೊಡ್ಡದಾಗಿದ್ದರೆ ಮಾತ್ರ ಅದು ನಾರ್ಮಲ್ ಅದರೊಳಗೆ ಮಗು ಚೆನ್ನಾಗಿ ಬೆಳೀತಾ ಇದೆ ಅಂದರೆ ವೆಯ್ಟ್ ಗೇನ್ ಚೆನ್ನಾಗಿ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗುತ್ತೆ ಒಂದು ವೇಳೆ ಹೊಟ್ಟೆ ಸಣ್ಣದಾಗಿದ್ದರೆ ಅದು ನಾರ್ಮಲ್ ಅಲ್ಲ ಅನ್ನುವ ಕೆಲವೊಂದು ಸಂಶಯ ನಿಮಗೆ ಮೂಡುವುದು ಸಹಜವಾಗಿದೆ ಇವತ್ತಿನ ವೀಡಿಯೋದಲ್ಲಿ ಹೊಟ್ಟೆ ಏನಕ್ಕೆ ದೊಡ್ಡದಾಗತ್ತೆ ಅಥವಾ ಹೊಟ್ಟೆ ಸಣ್ಣಕ್ಕಿರುವುದರಿಂದ ಏನಾದರೂ ಸಮಸ್ಯೆಗಳಾಗತ್ತಾ ಅಥವಾ ಅದಕ್ಕೆ ಯಾವೆಲ್ಲ ಕಾರಣಗಳಿರುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಹೊಟ್ಟೆ ಸಣ್ಣದಾಗಿ ಕಾಣಲಿಕ್ಕೆ ಹಲವಾರು ಕಾರಣಗಳಿರ್ತವೆ ಅದರಲ್ಲಿ ಕೆಲವೊಂದು ಕಾರಣಗಳನ್ನು ತಿಳಿಸ್ತಾ ಹೋಗ್ತೀನಿ ಮೊದಲನೇ ಕಾರಣ ನಿಮ್ಮ ಹೈಟ್ ನೀವು ಸ್ವಲ್ಪ ಉದ್ದವಾಗಿದ್ದರೆ ಅಂದರೆ ಸ್ವಲ್ಪ ಜಾಸ್ತಿನೇ ಉದ್ದವಾಗಿದ್ದರೆ ನಿಮ್ಮ ಹೊಟ್ಟೆಯಲ್ಲಿ ಮಗುವಿಗೆ ಬೆಳಿಲಿಕ್ಕೆ ಬೇಕಾದ ಸ್ಪೇಸ್ ಇರೋದರಿಂದ ನಿಮ್ಮ ಹೊಟ್ಟೆ ಬೇಗ ಕಾಣಿಸ್ಕೊಳ್ಳೋದಿಲ್ಲ ಅದೇ ರೀತಿ ನೀವು ಕುಳ್ಳುಕಿದ್ರೆ ಅಥವಾ ನಿಮ್ಮ ವೆಯ್ಟ್ ಸ್ವಲ್ಪ ಕಡಿಮೆ ಇದ್ದರೆ ನಿಮ್ಮ ಹೊಟ್ಟೆ ಬೇಗ ಕಾಣಲಿಕ್ಕೆ ಸಿಗುತ್ತೆ ಇದು ಒಂದು ಮೇನ್ ಕಾರಣ ಆಗಿರುತ್ತೆ ಎರಡನೇ ಕಾರಣ ನಿಮ್ಮ ವೆಯ್ಟ್ ಪ್ರೆಗ್ನೆಂಟ್ ಆಗುವ ಮುಂಚೆ ನೀವೇನಾದರೂ ಸ್ವಲ್ಪ ಸಣ್ಣಕ್ಕಿದ್ರೆ ಪ್ರೆಗ್ನೆಂಟ್ ಆದಮೇಲೆ ನಿಮ್ಮ ಹೊಟ್ಟೆ ಕಾಣಲಿಕ್ಕೆ ಕೆಲವು ತಿಂಗಳು ಹಿಡಿಬೋದು ಅದೇ ರೀತಿ ಒಂದು ವೇಳೆ ನೀವೇನಾದರೂ ಯೋಗ ಮಾಡ್ತಾಯಿದ್ರೆ ಅಥವಾ ಡಯಟ್ ಏನಾದರೂ ಮಾಡ್ತಾಯಿದ್ರೆ ಅಥವಾ ಎಕ್ಸಸೈಸ್ ಏನಾದರೂ ಮಾಡ್ತಾಯಿದ್ರೆ ಅಂಥವರಿಗೆ ನಿಮ್ಮ ಹೊಟ್ಟೆಯ ಭಾಗ ಬೇಗ ಸ್ಟ್ರೆಚ್ ಆಗದೆ ಇರಬಹುದು ಇದರಿಂದ ಏನಾಗುತ್ತೆ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ರೂ ನಿಮಗೆ ನಿಮ್ಮ ಹೊಟ್ಟೆ ಕಾಣಲಿಕ್ಕೆ ಕೆಲವು ತಿಂಗಳು ಹಿಡಿಬೋದು ಹಾಗೆಯೇ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಸ್ವಲ್ಪ ದಪ್ಪ ಇದ್ದರೆ ಯಾವಾಗ ನೀವು ಪ್ರೆಗ್ನೆಂಟ್ ಆಗ್ತೀರಾ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆ ಬೇಗ ಕಾಣಲಿಕ್ಕೆ ಸಿಗತ್ತೆ ನೆಕ್ಸ್ಟ್ ಒನ್ ಒಂದು ವೇಳೆ ನೀವೇನಾದರೂ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದರೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆ ಬೇಗ ಕಾಣಲಿಕ್ಕೆ ಸಿಗೋದಿಲ್ಲ ಅದೇ ರೀತಿ ನೀವೇನಾದರೂ ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಆದರೆ ನಿಮ್ಮ ಹೊಟ್ಟೆ ಸ್ವಲ್ಪ ಬೇಗ ಕಾಣಲಿಕ್ಕೆ ಸಿಗ್ಬೋದು ಕೆಲವರಿಗೆ ಸೆಕೆಂಡ್ ಟೈಮಲ್ಲೂ ಕೂಡ ಅಷ್ಟು ಬೇಗ ಹೊಟ್ಟೆ ಕಾಣಲಿಕ್ಕೆ ಸಿಗೋದಿಲ್ಲ ಯಾಕೆ ಕೆಲವರಲ್ಲಿ ಸೆಕೆಂಡ್ ಟೈಮ್ ಆದಾಗ ಬೇಗ ಹೊಟ್ಟೆ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳಿದರೆ ಅಂಥವರಲ್ಲಿ ಈ ಮುಂಚೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವರಲ್ಲಿ ಅವರ ಅಬ್ಡಾಮಿನ್ ಮಝಲ್ ಬೇಗ ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ ಹೊಟ್ಟೆಯು ಕೂಡ ಬೇಗ ಕಾಣಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಕಾರಣ ಪ್ಲಾಸಂಟ ಪ್ಲಾಸಂಟ ಅಂದರೆ ಅದನ್ನು ಕನ್ನಡದಲ್ಲಿ ಕಸ ಅಂತ ಕೂಡ ಕರಿಬೋದು ಅಥವಾ ಜರಾಯು ಅಂತ ಕೂಡ ಕರಿಬೋದು ಇದರಿಂದ ಮಗುವಿಗೆ ಬೇಕಾದ ನ್ಯೂಟ್ರಿಷನ್ ಇರಲಿ ಬ್ಲಡ್ ಸಪ್ಲೈ ವೈಟಮಿನ್ ಸಪ್ಲೈ ಈ ರೀತಿಯ ಸಪ್ಲೈ ಮಗುವಿಗೆ ಆಗೋದ್ರಿಂದ ಇದು ತುಂಬನೇ ಪ್ರಮುಖ ಪಾತ್ರ ವಹಿಸುತ್ತೆ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಈ ಪ್ಲಾಸಂಟದ ಕಂಡೀಷನ್ ಹೆಲ್ತಿಯಾಗಿದ್ದರೆ ನಿಮ್ಮ ಮಗು ಕೂಡ ತುಂಬ ಹೆಲ್ತಿಯಾಗಿ ಬೆಳಿಲಿಕ್ಕೆ ಆಗುತ್ತೆ ಹಾಗಾಗಿ ಈ ಒಂದು ಪ್ಲಾಸಂಟ ಸೈಡ್ನಲ್ಲಿದ್ದರೆ ನಿಮ್ಮ ಹೊಟ್ಟೆ ಚಿಕ್ಕದಾಗಿ ಕಾಣುತ್ತೆ ಅದೇ ರೀತಿ ಈ ಪ್ಲಾಸಂಟ ಒಂದು ವೇಳೆ ಮೇಲ್ಗಡೆ ಇದ್ದರೆ ಅಥವಾ ಕೆಳಭಾಗದಲ್ಲಿದ್ದರೆ ಅದು ಯೂಟ್ರಸ್ನ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಗಾತ್ರ ದೊಡ್ಡದಾಗಿ ಕಾಣುತ್ತೆ ಅದೇ ರೀತಿ ಒಂದು ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಈ ಪ್ಲಾಸಂಟದ ಪೊಸಿಷನ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ನೆಕ್ಸ್ಟ್ ಅಮ್ಯುನಿಟಿ ಫ್ಲೂಯಿಡ್ ಇದನ್ನು ನಿಮ್ಮ ಮಗುವಿನ ಸುತ್ತ ಇರುವ ನೀರನ್ನು ಅಮ್ಯುನಿಟಿ ಫ್ಲೂಯಿಡ್ ಅಂತ ಹೇಳ್ತೀವಿ ಇದು ತುಂಬಾ ಮುಖ್ಯವಾಗಿರುತ್ತೆ ನಿಮ್ಮ ಮಗುವಿನ ಬೆಳವಣಿಗೆಗೆ ಇದು ತುಂಬ ಜಾಸ್ತಿ ಇದ್ದಾಗ ನಿಮ್ಮ ಹೊಟ್ಟೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಕೊಳ್ಬೋದು ಒಂದು ವೇಳೆ ಇದು ಕಡಿಮೆ ಇದ್ದಾಗ ನಿಮ್ಮ ಹೊಟ್ಟೆ ಚಿಕ್ಕದಾಗಿ ಕಾಣಿಸ್ಕೊಳ್ಬೋದು ಈ ಒಂದು ಮಗುವಿನ ಸುತ್ತ ಇರುವಂತ ನೀರು ತುಂಬ ಜಾಸ್ತಿನು ಇರಬಾರ್ದು ತುಂಬ ಕಡಿಮೆನೂ ಇರಬಾರ್ದು ನಿಮ್ಮ ಥ್ರೂ ದ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಪ್ರಮಾಣದಲ್ಲಿ ಇರಬೇಕಾಗತ್ತೆ ನೆಕ್ಸ್ಟ್ ಒನ್ ನಿಮ್ಮ ಹೊಟ್ಟೆಯ ಗಾತ್ರ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿನ ಪೊಸಿಷನ್ ಮೇಲೂ ಕೂಡ ಡಿಪೆಂಡ್ ಆಗಿರ್ಬೋದು ಅದೇ ರೀತಿ ನಿಮ್ಮ ಮಗುವಿನ ವೆಯ್ಟ್ ಮೇಲೂ ಕೂಡ ಒಂದು ವೇಳೆ ನಿಮ್ಮ ಮಗು ವೆಯ್ಟ್ ಸ್ವಲ್ಪ ಜಾಸ್ತಿ ಇದ್ದರೆ ನಿಮ್ಮ ಹೊಟ್ಟೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಬೋದು ಅದೇ ರೀತಿ ನಿಮ್ಮ ಮಗುವಿನ ವೆಯ್ಟ್ ಸ್ವಲ್ಪ ಕಡಿಮೆ ಇದ್ದರೆ ನಿಮ್ಮ ಹೊಟ್ಟೆಯ ಗಾತ್ರ ಕೂಡ ಕಡಿಮೆ ಕಾಣಿಸ್ಕೊಳ್ಬೋದು ನೆಕ್ಸ್ಟ್ ಒನ್ ನಿಮ್ಮ ಗರ್ಭದಲ್ಲಿ ಒಂದಕ್ಕಿಂತ ಜಾಸ್ತಿ ಮಗು ಇದ್ದರೆ ಟ್ವಿನ್ಸ್ ಇರ್ಬೋದು ಅಥವಾ ಟ್ರಿಪ್ಲೆಟ್ಸ್ ಇದ್ರೂ ಕೂಡ ನಿಮ್ಮ ಹೊಟ್ಟೆಯ ಗಾತ್ರ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಟೋಟಲಾಗಿ ಹೇಳಬೇಕಾದ್ರೆ ನಿಮ್ಮ ಹೊಟ್ಟೆಯ ಗಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಚಿಕ್ಕದಾಗಿ ಕಾಣಿಸ್ಕೊಂಡ್ರೆ ನೀವು ಗಾಬರಿ ಪಡುವ ಅಗತ್ಯವಿಲ್ಲ ಇದು ನಾರ್ಮಲ್ ಆಗಿರುತ್ತೆ ಅದೇ ರೀತಿ ನಿಮ್ಮ ಹೊಟ್ಟೆಯ ಗಾತ್ರಕ್ಕೂ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿನ ವೆಯ್ಟ್ಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಕೊನೆಯ ಮೂರು ತಿಂಗಳಲ್ಲಿ ಮಗುವಿನ ವೆಯ್ಟ್ ರ್ಯಾಪಿಡಾಗಿ ಗೇನ್ ಆಗುತ್ತೆ ಅದೇ ರೀತಿ ನೀವೇನು ಮಾಡಬೇಕು ಪ್ರತಿ ಸರಿ ಡಾಕ್ಟರ್ ಏನು ಸ್ಕ್ಯಾನ್ ಹೇಳಿದ್ದಾರೆ ಅಥವಾ ಬ್ಲಡ್ ಟೆಸ್ಟ್ ಹೇಳಿದ್ದಾರೆ ಅದನ್ನು ನೀವು ತಪ್ಪದೆ ಮಾಡಬೇಕಾಗತ್ತೆ ಅದರಲ್ಲಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತ ಹೇಳಿದರೆ ನೀವು ಟೆನ್ಷನ್ ಮಾಡುವ ಅಗತ್ಯವಿಲ್ಲ ಸೊ ಹಾಗಾಗಿ ನಾರ್ಮಲ್ ಡೆಲಿವರಿ ಆಗುವುದಕ್ಕೂ ನಿಮ್ಮ ಗಾತ್ರ ಚಿಕ್ಕದಿರುವುದಕ್ಕೂ ಸಂಬಂಧ ಇರೋದಿಲ್ಲ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ನಿಮ್ಮ ಕಂಡೀಷನ್ ನಿಮ್ಮ ಮಗುವಿನ ಕಂಡೀಷನ್ ಅದೇ ರೀತಿ ಪ್ಲಾಸೆಂಟದ ಪೊಸಿಷನ್ ನಿಮ್ಮ ಮಗುವಿನ ಪೊಸಿಷನ್ ಕೂಡ ಮುಖ್ಯ ಆಗಿರುತ್ತೆ ಸೊ ನಿಮ್ಮ ಹೊಟ್ಟೆ ಚಿಕ್ಕದಾಗಿದೆ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೋ ಇಲ್ಲೋ ಎಂಬ ಟೆನ್ಷನ್ ನೀವು ಮಾಡಿಕೊಳ್ಳೋದು ಬೇಡ ನೀವು ಪ್ರತಿ ಸರಿ ಡಾಕ್ಟರ್ ಹತ್ರ ಹೋದಾಗ ಪ್ರತಿಯೊಂದು ಡೌಟ್ಗಳನ್ನು ಅವ್ರ ಜೊತೆ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಸಿಝೇರಿಯನ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನಿಮಗೆ ನಿಮ್ಮ ರಿಪೋರ್ಟ್ಸ್ ಆಗಲಿ ಮಗುವಿನ ಪ್ರತಿಯೊಂದು ಟೆಸ್ಟ್ ಮಾಡಿದಾಗ ಎಲ್ಲವೂ ನಾರ್ಮಲ್ ಇದೆ ಅಂತ ಹೇಳಿದರೆ ಹೊಟ್ಟೆ ಚಿಕ್ಕದಾಗಿದ್ದರೂ ನೀವು ಟೆನ್ಷನ್ ಮಾಡುವ ಅಗತ್ಯವಿಲ್ಲ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ದಾಗ ನಿಮ್ಮ ಹೊಟ್ಟೆ ಏನಾದರೂ ಸಣ್ಣದಾಗಿ ಕಾಣಿಸ್ಕೊಂಡ್ರೆ ಯಾವೆಲ್ಲ ಕಾರಣಗಳಿರ್ತವೆ ಅಥವಾ ನಿಮ್ಮ ಹೊಟ್ಟೆ ದೊಡ್ಡದಾಗಿ ಕಾಣಿಸ್ಕೊಂಡಾಗ ಯಾವೆಲ್ಲ ಕಾರಣಗಳಿರ್ಬೋದು ಅನ್ನೋದರ ಬಗ್ಗೆ ಡೀಟೇಲ್ಸಿಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ದಾಗ ನಿಮ್ಮ ಹೊಟ್ಟೆ ಸಣ್ಣದಾಗಿ ಕಾಣಿಸ್ಕೊಂಡ್ರೆ ಸಾಮಾನ್ಯವಾಗಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಒಂದು ರೀತಿ ಒಂದು ವೇಳೆ ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ರೆ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕು ಹಾಗಾಗಿ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್